ತುಮಕೂರು ನಗರದಲ್ಲಿ ಮತ್ತು ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ ಪೊಲೀಸ್ ಸ್ಟೇಷನ್ಸ್ ಅರ್ಬನ್ ಏರಿಯಾಸ್ ಏನಿದಾವೋ ಅದರಲ್ಲಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ ನಾವು, ಅದೇ ಫುಡ್ ಪ್ಯಾಟ್ರೋಲಿಂಗ್ ಅಂತ ಹೇಳಿ. ಈ ಫುಡ್ ಪ್ಯಾಟ್ರೋಲಿಂಗ್ ಉದ್ದೇಶ ಏನಂದ್ರೆ ಕೋವಿಡ್ ಎನ್ಫೋರ್ಸ್ಮೆಂಟ್ ಅಲಾಂಗ್ ವಿತ್ ಹೆಲ್ತ್. ನಮ್ಮವರಿಗೆ ವಾಕ್ ಮಾಡ್ತಾರೆ, ನಮ್ಮವರು ಅಟ್ ಲೀಸ್ಟ್ 1.5 hours to 2 hours ಈ ಫುಡ್ ಪ್ಯಾಟ್ರೋಲಿಂಗ್ ಇರುತ್ತೆ. ಮ್ಯಾಕ್ಸಿಮಮ್ 4 to 5 ಮೆಂಬರ್ಸ್ ಒಂದೊಂದು ಏರಿಯಾ ಒಂದೊಂದು ಸ್ಟ್ರೆಚ್ ಅಲ್ಲಿ ಅವರ ಠಾಣಾ ವ್ಯಾಪ್ತಿಯಲ್ಲಿ ಡಿವೈಡ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಒಂದು ಠಾಣಾಗೆ ಒಂದು 2 to 3 ಏರಿಯಾ ಕವರ್ ಮಾಡಿದಂಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಇವತ್ತಿಂದ ಪ್ರತಿದಿನ 5 to 7 ಕೆಲವು ಸಾರಿ ಸರ್ಪ್ರೈಸ್ ಆಗಿ ಕೂಡ ಮಾಡ್ತೀವಿ. ಯಾಕಂದರೆ ನಾವು ಚೆಕ್ ಪೋಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಬಟ್ ಇಂಟೀರಿಯರ್ ರೋಡ್ಸಲ್ಲಿ ಇಂಟೀರಿಯರ್ ಪಾಯಿಂಟ್ಸಲ್ಲಿ ಕೆಲವರು ಹುಡುಗರು ಅಥವಾ ಯಾರೋ ಪಬ್ಲಿಕ್ ಅನವಶ್ಯಕವಾಗಿ ಆಚೆಗೆ ಬಂದು ಅಲ್ಲಿ ಕೂರ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದಕ್ಕೋಸ್ಕರ ಇದು ಈ ಕಾನ್ಸೆಪ್ಟ್ ಆಫ್ ದಿಸ್ ಫುಡ್ ಪೆಟ್ರೋಲಿಂಗ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಬೇಸಿಕಲಿ ನಮ್ಮವ್ರಿಗೆ ಹೆಲ್ತ್ ಕೂಡ ಅವೇರ್ನೆಸ್, ಇದು ವಾಕ್ ಕೂಡ ಮಾಡ್ತಾರೆ, ಪ್ಲಸ್ ದೇ ಕ್ಯಾನ್ ಸಿ ದ ಏರಿಯಾಸ್. ಸೊ ವಿಸಿಬಲ್ ಪೊಲೀಸಿಂಗ್ ಅಂತ ಹೇಳ್ತೀವಿ. ಸೊ ನಮ್ಮ ಪೊಲೀಸರು ರೋಡ್ ಮೇಲೆ ಕಾಣಿಸ್ಬೇಕು ಅಂತ ಹೇಳಿ ಇಂಟೀರಿಯರ್ ಪ್ಲೇಸಲ್ಲಿ ಕೂಡ ಇವ್ರಿಗೆ ಅವೇರ್ನೆಸ್ ಆಗುತ್ತೆ, ಇದೊಂದು ಡಿಟ್ರೆನ್ಸ್ ಕೂಡ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವ್ಯಾವ ಏರಿಯಾ ಎಲ್ಲ ಏರಿಯಾಸ್ ಅಂದರೆ ಅದೇ ಸರ್ಪ್ರೈಸ್ ಎಲಿಮೆಂಟ್ ಕೂಡ ಇದೆ. ನಾವು ಸದ್ಯಕ್ಕೆ ಇವತ್ತು ಸದಾಶಿವ ನಗರದಲ್ಲಿ ಈ ತಿಲಕ್ ಪಾರ್ಕ್ ಸರ್ಕಲ್ದು ಡಿವೈಡ್ ಮಾಡಿಕೊಂಡು ಈಗ ಆಲ್ರೆಡಿ ಕಾಣಿಸ್ತಾ ಇದ್ದಾರೆ ನಿಮಗೆ. ನಾವು 4 to 5 ಮೆಂಬರ್ಸ್ ಡಿವೈಡ್ ಮಾಡಿಕೊಂಡು ಪ್ಯಾಟ್ರೋಲಿಂಗ್ ಮಾಡ್ತೀವಿ. ಸೊ ಅವರಿಗೆ ತಿಳುವಳಿಕೆ ಕೂಡ ಹೇಳ್ತೀವಿ, ಅಲ್ಲಿ ಅಕಸ್ಮಾತ್ ಮಾಸ್ಕ್ ಇಲ್ಲ ಅಂದರೆ ಕೂಡ ಮಾಸ್ಕ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ, ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅಂತ ಕೂಡ ಹೇಳ್ತೀವಿ. ಸೊ ಎಲ್ಲ 10 ತಾಲೂಕ್ಸಲ್ಲಿ ಓನ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಸ್ಟೇಷನ್ಸ್ ಇಲ್ಲ, ಯಾಕಂದರೆ ರೂರಲ್ ಏರಿಯಾಸಲ್ಲಿ ಸುಮಾರು ಹಳ್ಳಿಗಳು ಇರ್ತವೆ, ಅದಕ್ಕೆ ಸಪ್ರೇಟ್ ಬೀಟ್ ವ್ಯವಸ್ಥೆ ಇದೆ. ಇದರಲ್ಲಿ ಕೂಡ ಬೀಟ್ ವ್ಯವಸ್ಥೆ ಇದೆ, ಬಟ್ ಇದು ನಾವು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿ ಫುಡ್ ಪ್ಯಾಟ್ರೋಲಿಂಗ್ ಅಂತ ಹೇಳಿ ಮಾಡ್ತಾ ಇದ್ವಿ. ಸೊ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್.